ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ. ಫ್ರೆಂಡ್ ಫ್ರೆಂಡ್ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ 5 ಗ್ಯಾರಂಟಿಗಳನ್ನು ಜಾರಿಗೆ ತರ್ತೀವಿ ಅಂತ ಹೇಳಿದರು. ಫ್ರೆಂಡ್ ಅದೇ ಥರ ಸರ್ಕಾರ ಅಧಿಕಾರಕ್ಕೆ ಬಂತು, 5 ಗ್ಯಾರಂಟಿಗಳು ಮೂರ್ತ ಫಿಕ್ಸ್ ಆಗಿದೆ. ಫ್ರೆಂಡ್ ಅಂದರೆ 5 ಗ್ಯಾರಂಟಿಗಳವರು ಇಂದು ಕ್ಯಾಬಿನೆಟ್ ಮೀಟಿಂಗ್ ಇದೆ, 5ರಲ್ಲಿ ಎಷ್ಟು ಜಾರಿ ಆಗುತ್ತೆ ಅನ್ನೋದೇ ಒಂದು ಪ್ರಶ್ನೆ. ಫ್ರೆಂಡ್ ಇಲ್ಲಿ ಸೂಕ್ಷ್ಮ ಪ್ರಚಾರ, 3 ಗ್ಯಾರಂಟಿಗಳು ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನೌನ್ಸ್ ಮಾಡ್ತಾರೆ ಅಂತ ಸೂಚನೆಗೆ ಬರ್ತಾ ಇದೆ. ಫ್ರೆಂಡ್ ಕ್ಯಾಬಿನೆಟನ್ನು ಮುಗಿದ ನಂತರ ಈ ಗ್ಯಾರಂಟಿ ಶುಭ ಶುಕ್ರವಾರ ಅನೌನ್ಸ್ ಮಾಡಲಾಗುತ್ತೆ. ಫ್ರೆಂಡ್ ಅದರಲ್ಲಿ 5 ಗ್ಯಾರಂಟಿಯಲ್ಲಿ ಯಾವ್ಯಾವ ನೋಡೋದಾದರೆ, ಒಂದು ಗೃಹಜ್ಯೋತಿ ಯೋಜನೆ. ಫ್ರೆಂಡ್ ಇದು ಗೃಹಜ್ಯೋತಿ ಯೋಜನೆ ಅಡಿಯಲ್ಲಿ 200 ವ್ಯಾಟ್ ಏನು ಕರೆಂಟ್ ಉಚಿತವಾಗಿ ಕೊಡ್ತೀನಿ ಅಂತ ಹೇಳಿದರು. ಅದು ಎಲ್ಲರದು ಸಿಕ್ಕ ಸೂಚನೆ ಕಾಣಿಸ್ತಾ ಇದೆ. ಮತ್ತು ಇಲ್ಲಿ ಟ್ಯಾಕ್ಸ್ ಕಟ್ಟರ್ ಇಲ್ಲ ಅಂತ ಹೇಳ್ತಾ ಇದ್ರು. ಇದು ಎಲ್ಲ ಇವತ್ತು ಪ್ರಶ್ನೆಗೆ ಉತ್ತರ ಸಿಕ್ಕುತ್ತೆ ಫ್ರೆಂಡ್ ಸಿದ್ದರಾಮಯ್ಯ ಕಡೆಯಿಂದ. ಫ್ರೆಂಡ್ ಇಲ್ಲಿ ಇನ್ನೊಂದು ಬರ್ತಾ ಇದೆ ಫ್ರೆಂಡ್, ಇಲ್ಲಿ ಅಂದರೆ ಮೊದಲು ನಾವು ಕರೆಂಟ್ ಬಿಲ್ ಕಟ್ಟಬೇಕು, ಆಮೇಲೆ ಸಬ್ಸಿಡಿ ರೂಪದಲ್ಲಿ ನಮ್ಮ ಅಕೌಂಟ್ಗೆ ಹಾಕ್ತಾರೆ ಅನ್ನೋದು ಸಹ ಸಭೆಯಲ್ಲಿ ಚರ್ಚೆ ಆಗಿದೆ. ಅದು ಸೂಕ್ಷ್ಮ ಜಾರಿ ತರ್ತಾರೆ ಇಲ್ವ ಅನ್ನೋದು ಇವತ್ತು ಗೊತ್ತಾಗುತ್ತೆ. ಫ್ರೆಂಡ್ ಅಂದರೆ ಏನು ನಾವು ಗ್ಯಾಸ್ ಮುಂಚೆ ಹಾಕ್ಸ್ಕೊತಾ ಇದ್ವೋ ಆ ಸಬ್ಸಿಡಿ ನಮಗೆ ಏನು ಒಂದು 2 ದಿನ 3 ದಿನ ಬಿಟ್ಟು ಅಕೌಂಟ್ ಬರೋದು, ಅದೇ ಥರ ಇಲ್ಲಿ DPT ಥರ ಅಕೌಂಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಫ್ರೆಂಡ್ ಮೊದಲು ಕರೆಂಟ್ ಬಿಲ್ ಕಟ್ಟಾದಮೇಲೆ ನಂತರ ನಮ್ಮ ಅಕೌಂಟ್ಗೆ ದುಡ್ಡು ಬರುವುದು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಫ್ರೆಂಡ್ ನೋಡಬೇಕು ಫ್ರೆಂಡ್. ಹಾಗೆ ನೆಕ್ಸ್ಟ್ ನೋಡೋದಾದರೆ ನಾವು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ BPL ಕಾರ್ಡ್ ಇದ್ದವರಿಗೆ ಸದಸ್ಯರಿಗೆ ಏನು 1 KG ಕೊಡ್ತೀನಿ ಅನ್ನೋದು, ಇದ್ರ ಸಮಸ್ಯೆ ಏನು ಬರೋಲ್ಲ ಫ್ರೆಂಡ್. ಇದು ಅನ್ನಭಾಗ್ಯ ಯೋಜನೆ ಅಡಿ ಒಟ್ಟು 128 BPL ಕಾರ್ಡ್ ಹೊಂದಿದ್ದಾರೆ. ಫ್ರೆಂಡ್ ಒಬ್ಬರಿಗೆ 1 KG ಅಂದರೆ ಮನೆಯಲ್ಲಿ ನೀವು 4 ಜನ ಇದ್ದರೆ 40 KG, 5 ಜನ ಇದ್ದರೆ 50 KG, ಎಲ್ಲ ಎಷ್ಟೇ ಸದಸ್ಯರು ಇದ್ದರೂ ಅವರಿಗೆ 10 KG ಪ್ರಕಾರ ಸರ್ಕಾರ ಉಚಿತವಾಗಿ ಅಕ್ಕಿ ಕೊಡುತ್ತೆ. ಫ್ರೆಂಡ್ ಇದು ಹೆಚ್ಚಾಗಿ ಇದು ಜಾರಿಯಾಗುವ ಸಾಧ್ಯತೆ ಹೆಚ್ಚಾಗಿದೆ ಫ್ರೆಂಡ್ ಇದು. ಹಾಗೆ ಮೂರನೇ ನೋಡಿದ್ರೆ ಉಚಿತ ಬಸ್ ಪ್ರಯಾಣ. ಫ್ರೆಂಡ್ ಮಹಿಳೆಯರಿಗೆ ಉಚಿತವಾಗಿ ಬಸ್ ಪ್ರಯಾಣ ಮಾಡೋದು ಇವತ್ತು ಜಾರಿಯಾಗುವ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿದೆ ಫ್ರೆಂಡ್. ಅದು ಯಾವ ಥರ ಮಾಡ್ತಾರೆ ಅನ್ನೋದೇ ಇದು ಆಗಿದೆ ಫ್ರೆಂಡ್. ಎಲ್ಲ ಉಚಿತ ಎಲ್ಲ ಬಸ್ಗಳಲ್ಲಿ ಅಂತ ಹೇಳ್ತಾರೆ, ಆದರೆ AC ಬಸ್ಸು ವೋಲ್ವೋ ಬಸ್ಗಳಲ್ಲಿ ಬಿಟ್ಟು ಇನ್ನೆಲ್ಲ ಕೆಂಪು ಬಸ್ಗಳಲ್ಲಿ ಮಹಿಳೆಗೆ ಉಚಿತ ಅಂತ ಹೇಳ್ತಾ ಇದ್ದಾರೆ ಫ್ರೆಂಡ್. ಯಾವ ರೀತಿ ಅನ್ನೋದು ಇವತ್ತು ಸಹ ಸಿದ್ದರಾಮಯ್ಯ ಅನೌನ್ಸ್ ಮಾಡ್ತಾರೆ ಫ್ರೆಂಡ್. ಹಾಗೂ ಯುವನಿಧಿ ಫ್ರೆಂಡ್ ಈಗ ಸದ್ಯದಲ್ಲೇ, ಯಾಕೆಂದರೆ ಶಾಲೆಗಳು ಇನ್ನು ಕಾಲೇಜು ಎಲ್ಲ ನಡೀತಾ ಇದೆ ಫ್ರೆಂಡ್. ಇವೆಲ್ಲ ಮುಗಿಸ್ಬಿಟ್ಟು ಇದು ನಂತರ ಒಂದು 2-3 ತಿಂಗಳು ಬಿಟ್ಟು ನಾವು ಇವು ಘೋಷಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಇವರು ಜಾರಿಗೆ ಆಗುವ ಸಾಧ್ಯತೆ ಕಮ್ಮಿ ಇದೆ ಫ್ರೆಂಡ್. ಹಾಗೆ ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆ ಅಡಿಯನ್ನು ಸಹ ಇವತ್ತು ಜಾರಿಯಾಗುವ ಲಕ್ಷಣಗಳು ಕಮ್ಮಿ ಇದೆ ಫ್ರೆಂಡ್. ಲೇಡೀಸ್ ಮಾಹಿತಿ ಎಲ್ಲ ತಲೆ ಹಾಕಬೇಕಾಗಿದೆ, ಹಂಗಾಗಿ ಸ್ವಲ್ಪ ಲೇಟು ಅಂತಲೇ ಸಭೆಯಲ್ಲಿ ಇದಾಗಿದೆ ಫ್ರೆಂಡ್. 5 ಗ್ಯಾರಂಟಿಗಳಲ್ಲಿ ಭರವಸೆಗಳು ಏನಿದವೋ ಆ ಭರವಸೆಗಳು ಇವತ್ತು ಕ್ಯಾಬಿನೆಟ್ ಸಭೆ ಮುಗಿದ ನಂತರ ಇದು ಸಿದ್ದರಾಮಯ್ಯನವರು ಎಲ್ಲ ಹೇಳಿಕೆ ನೀಡುತ್ತಾರೆ ಫ್ರೆಂಡ್. ಏನು ಜನ ಕುತೂಹಲದಿಂದ ಕಾಯ್ತಾರ ಇವತ್ತು ತೆರೆ ಏರಿಯಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಫ್ರೆಂಡ್. ಇವತ್ತು ಎಷ್ಟೇ ಕಷ್ಟ ಬಂದರೂ ನಾವು ಕೊಟ್ಟೆ ಕೊಡ್ತೀವಿ ಅಂತ 5 ಗ್ಯಾರಂಟಿಗಳು ಅದು ಹೇಳಿದ್ದಾರೆ ಫ್ರೆಂಡ್. ಅದೇ ಥರ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಸಂಪೂರ್ಣವಾಗಿ ಎಲ್ಲ ಡೀಟೇಲ್ಸ್ ಪ್ರಕಾರ ನಾವು ಹೇಳ್ತೀವಿ ಯಾವ್ಯಾವ ಜಾರಿ ಮಾಡ್ತೀವಿ, 5 ಗ್ಯಾರಂಟಿಗಳಲ್ಲಿ ಯಾವ್ಯಾವ ಜಾರಿ ಯಾವ ದಿನಾಂಕದಿಂದ ಶುರುವಾಗುತ್ತೆ, ಈ ತಿಂಗಳಿಂದನೇ ಶುರುವಾಗುತ್ತೆ, ನೆಕ್ಸ್ಟ್ ತಿಂಗಳಿಂದ ಶುರುವಾಗುತ್ತೆ ಎಂಬುದನ್ನು ಸಂಪೂರ್ಣವಾಗಿ ಮಾಹಿತಿ ನೀಡ್ತಾರೆ ಫ್ರೆಂಡ್. ಇವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಖಂಡಿತವಾಗಿ ಇವತ್ತು ಅನೌನ್ಸ್ ಮಾಡುವ ಹೆಚ್ಚಿನ ಸಾಧ್ಯತೆಗಳು ಇದ್ದಾವೆ ಫ್ರೆಂಡ್. ಕ್ಯಾಬಿನೆಟ್ ಮೀಟಿಂಗ್ ಮುಗಿದ ನಂತರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್. ನಮಸ್ಕಾರ.